ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕೆಸೆಟ್ ವಿಭಾಗದಲ್ಲಿ ನಾವು ಸಂಶೋಧನಾ ವಿಧಾನವನ್ನು ಗಮನಿಸೋಣ. ಸಂಶೋಧನೆ ಯಾವುದೇ ಒಂದು ಸಮಸ್ಯೆಯನ್ನು ಪರಿಹರಿಸಲು ದತ್ತಾಂಶಗಳನ್ನು ಸಂಗ್ರಹಿಸುವುದರ ಮೂಲಕ ಅವುಗಳ ವಿಶ್ಲೇಷಣೆಯನ್ನು ಯೋಜನಾಬದ್ಧವಾಗಿ ಮತ್ತು ವ್ಯವಸ್ಥಿತವಾಗಿ ಮಾಡುವ ಮೂಲಕ ಸಮಸ್ಯೆಗೆ ಉತ್ತರವನ್ನು ಹುಡುಕಿಕೊಡುವ ಒಂದು ಪ್ರಕ್ರಿಯೆಯಾಗಿದೆ. ಸಂಶೋಧನಾ ವಿಧಾನವು ವೈಜ್ಞಾನಿಕವಾಗಿದ್ದು ಹೊಸ ಅಂಶಗಳನ್ನು ಕಂಡುಕೊಳ್ಳುವ ಉದ್ದೇಶವನ್ನು ಹೊಂದಿದೆ. ಈ ಸಂಶೋಧನಾ ವಿಧಾನವು ಮಾನವನು ತನ್ನ ಪರಿಸರದ ದ್ವಂದ್ವಗಳಲ್ಲಿ ಸಿಲುಕಿಕೊಂಡಾಗ ಅವುಗಳಿಂದ ಹೊರಬಂದು ಮುಂದುವರೆದ ಜ್ಞಾನವನ್ನು ಪಡೆದು ಅಭಿವೃದ್ಧಿಯನ್ನು ಹೊಂದಲು ಸಹಾಯ ಮಾಡುವಂತಹ ಒಂದು ಮಹತ್ವದ ಪ್ರಕ್ರಿಯೆಯಾಗಿದೆ. ಸಂಶೋಧನೆಯ ಅರ್ಥ. ಸಂಶೋಧನೆಯು ಇಂಗ್ಲಿಷ್ನ ಎರಡು ಪದಗಳಿಂದ ಕೂಡಿದಾಗಿದೆ, ರೀ ಮತ್ತು ಸರ್ಚ್. ರೀ ಅಂದರೆ ಪುನಃ ಪುನಃ, ಸರ್ಚ್ ಎಂದರೆ ಹುಡುಕುವುದು ಎಂದರ್ಥ. ಒಂದು ಸಂಗತಿಯನ್ನು ವಿವಿಧ ಆಯಾಮಗಳ ಮೂಲಕ ಪುನಃ ಪುನಃ ಅವಲೋಕಿಸುವುದನ್ನು ಸಂಶೋಧನೆ ಎನ್ನುತ್ತಾರೆ. ಸಂಶೋಧನೆಯ ಕುರಿತಾದಂತಹ ಕೆಲವು ವ್ಯಾಖ್ಯೆಗಳು. ರಸ್ಕ್ ಅವರು ಹೇಳುವಂತೆ ಸಂಶೋಧನೆಯು ಅವಲೋಕನದಿಂದ ಕೂಡಿದ್ದು ಸಂಶೋಧನೆಯನ್ನು ಅಭಿವ್ಯಕ್ತಗೊಳಿಸುವ ಅಥವಾ ಪ್ರಜ್ಞಾ ಸಾಮರ್ಥ್ಯದ ಚೌಕಟ್ಟನ್ನು ನಿರ್ಮಿಸುವುದು ಮತ್ತು ಯಶಸ್ವಿಯಾದ ಸಂಶೋಧನೆಯು ವೈಜ್ಞಾನಿಕ ಜ್ಞಾನದಿಂದ ಕೂಡಿರುವ ವಿಷಯವಾಗಿದೆ ಎಂದಿದ್ದಾರೆ. ರೆಡ್ಮ್ಯಾನ್ ಮತ್ತು ಮೋರೆ ಅವರು ಹೇಳುವಂತೆ ಹೊಸ ಜ್ಞಾನವನ್ನು ಪಡೆಯುವ ಸಲುವಾಗಿ ವ್ಯವಸ್ಥಿತವಾದ ಪ್ರಯತ್ನವೇ ಸಂಶೋಧನೆ ಎಂದಿದ್ದಾರೆ. ಪಿಎಂ ಕುಕ್ ಅವರು ಹೇಳುವಂತೆ ಸಂಶೋಧನೆಯು ಪ್ರಮುಖವಾಗಿ ಐದು ಅಂಶಗಳನ್ನು ಒಳಗೊಂಡಿದೆ ಎಂದಿದ್ದಾರೆ. ಅವರು ತಿಳಿಸಿರುವಂತಹ ಐದು ಅಂಶಗಳು ಈ ಕೆಳಗಿನಂತಿವೆ. ಒಂದು, ಸಂಶೋಧನೆಯು ಸತ್ಯತೆ ಮತ್ತು ಸಂಪೂರ್ಣತೆಯಿಂದ ಕೂಡಿದ ಒಂದು ಪ್ರಕ್ರಿಯೆಯಾಗಿದೆ. ಎರಡು, ಘಟನೆಯನ್ನು ತಿಳುವಳಿಕೆಯಿಂದ ಅಧ್ಯಯನ ಮಾಡಲಾಗುತ್ತದೆ. ಮೂರು, ಇಲ್ಲಿ ಸಂಶೋಧನೆಯು ಸಮಸ್ಯೆಯ ಕೇಂದ್ರವಾಗಿರುತ್ತದೆ. ನಾಲ್ಕು, ನಿರ್ಧಾರಗಳು ಮೌಲ್ಯಯುತವಾಗಿದ್ದು ಪ್ರಾಮಾಣೀಕರಿಸಬಹುದಾಗಿದೆ. ಐದು, ಇದು ಕಾರ್ಯಕ್ಷೇತ್ರಕ್ಕೆ ಹೊಸ ಜ್ಞಾನವನ್ನು ಕೊಡುಗೆಯಾಗಿ ನೀಡುತ್ತದೆ. ಸಂಶೋಧನೆಯ ಪ್ರಮುಖ ಲಕ್ಷಣಗಳು. ಒಂದು, ಸಂಶೋಧನೆಯು ಪ್ರಾಥಮಿಕ ಆಧಾರಗಳಿಂದ ಹೊಸ ಜ್ಞಾನವನ್ನು ಅಥವಾ ದತ್ತಾಂಶಗಳನ್ನು ಸಂಗ್ರಹಿಸುತ್ತದೆ. ಎರಡು, ಸಂಶೋಧನೆಯು ವ್ಯವಸ್ಥಿತವಾದ ಮತ್ತು ಕಾರಣ ಪರಿಣಾಮಗಳನ್ನು ಹುಡುಕಿಕೊಡುವ ಸಂಬಂಧದ ಪ್ರಕ್ರಿಯೆಯಾಗಿದೆ. ಮೂರು, ಇದು ಸಾಮಾನ್ಯೀಕರಣವಾಗಿರುತ್ತದೆ. ನಾಲ್ಕು, ಸಂಶೋಧನೆಯು ವಸ್ತುನಿಷ್ಠವಾಗಿದ್ದು ತಾರ್ಕಿಕತೆಯಿಂದ ಕೂಡಿರುತ್ತದೆ. ಐದು, ಸಂಶೋಧಕನಿಗೆ ಆತ್ಮಸ್ಥೈರ್ಯವನ್ನು ಬೆಳೆಸುತ್ತದೆ. ಆರು, ಸಂಶೋಧನಾ ವರದಿಯು ಅತಿ ಜಾಗರೂಕತೆಯಿಂದ ಕೂಡಿರುತ್ತದೆ. ಏಳು, ಹೊಸತನವು ಸಂಶೋಧನೆಯ ಮುಖ್ಯ ಲಕ್ಷಣವಾಗಿದೆ. ಎಂಟು, ಸಂಶೋಧನೆಯು ಅದರ ಕಾರ್ಯಕ್ಷೇತ್ರಕ್ಕೆ ಅನುಗುಣವಾಗಿ ಅತ್ಯುನ್ನತ ಜ್ಞಾನವನ್ನು ಸಮುದಾಯಕ್ಕೆ ಒದಗಿಸುತ್ತದೆ. ಒಂಬತ್ತು, ಯಾವ ಕ್ಷೇತ್ರದಲ್ಲಿ ಸಂಶೋಧನೆಯ ಅಗತ್ಯತೆ ಇದೆಯೋ ಅಲ್ಲಿ ಸಮಸ್ಯೆಯನ್ನು ಆಯ್ಕೆ ಮಾಡಿಕೊಂಡು ಸಂಶೋಧನೆಯನ್ನು ಕೈಗೊಳ್ಳಬಹುದು. ಹತ್ತು, ಸಂಶೋಧನೆಯು ಸಮಸ್ಯೆಯ ಕೇಂದ್ರವಾಗಿದ್ದು ನಿರ್ಧಾರಗಳು ಮೌಲ್ಯಯುತವಾಗಿದ್ದು ಪ್ರಾಮಾಣೀಕರಿಸಬಹುದಾಗಿದೆ. ಹನ್ನೊಂದು, ಸಂಶೋಧನೆಯು ಪ್ರಸಕ್ತವಾಗಿಯೂ ಮತ್ತು ಸಾಮಾಜಿಕ ಮಹತ್ವವನ್ನು ಪಡೆದಿರಲೇಬೇಕು. ಹನ್ನೆರಡು, ಸಂಶೋಧನೆಯ ಫಲಿತಾಂಶಗಳು ಅಧಿಕೃತವಾಗಿ ಪ್ರಾಮಾಣೀಕರಿಸುವಂತಿರಬೇಕು. ಹದಿಮೂರು, ಯಾವುದೇ ಸಂಶೋಧನೆಯು ಮುಖ್ಯವಾಗಿ ಪುನರಾವಲೋಕನ ಆಲೋಚನೆಗಳಿಗೆ ಪೂರಕವಾಗಿರಬೇಕು. ಸಂಶೋಧನೆಯ ವರ್ಗೀಕರಣ. ಸಂಶೋಧನೆಯನ್ನು ಪ್ರಮುಖವಾಗಿ ಮೂರು ರೀತಿಯಾಗಿ ವರ್ಗೀಕರಿಸಲಾಗಿದೆ. ಒಂದು, ಮೂಲಭೂತ ಸಂಶೋಧನೆ. ಎರಡು, ಅನ್ವಯಿಕ ಸಂಶೋಧನೆ. ಮೂರು, ಕ್ರಿಯಾ ಸಂಶೋಧನೆ.
ಮೂಲಭೂತ ಸಂಶೋಧನೆ. ಈ ಮೂಲಭೂತ ಸಂಶೋಧನೆಯು ಹಿಂದೆ ಯಾರೂ ಮಾಡಿರದೆ ಇರುವಂತಹ ಹೊಸದಾಗಿ ಸಂಶೋಧನೆ ಮಾಡುವಂತಹದ್ದಾಗಿದೆ. ಪ್ರಪಂಚದ ಎಲ್ಲೆಡೆಗೆ ಅನ್ವಯವಾಗುವಂತಹ ಮೂಲಭೂತ ಸತ್ಯಗಳನ್ನು ಶೋಧಿಸುವ ಗುರಿಯನ್ನು ಈ ಮೂಲಭೂತ ಸಂಶೋಧನೆಯು ಹೊಂದಿದೆ. ಮೂಲಭೂತ ಸಂಶೋಧನೆಯ ಲಕ್ಷಣಗಳು: 1. ನಾವೀನ್ಯತೆ. 2. ಹೊಸ ಸಿದ್ಧಾಂತಗಳ ನಿರೂಪಣೆ. 3. ಸಾರ್ವತ್ರಿಕವಾಗಿ ಅನ್ವಯವಾಗುವಂತಹ ತತ್ವಗಳು. 4. ಸಂಕೀರ್ಣ ಸ್ವರೂಪ. ಮೂಲಭೂತ ಸಂಶೋಧನೆಯ ಗುರಿಗಳು: 1. ಮೂಲಭೂತ ಸತ್ಯಗಳನ್ನು ಹುಡುಕುವುದು. 2. ಸಾರ್ವತ್ರಿಕವಾಗಿ ಅನ್ವಯವಾಗುವಂತಹ ತತ್ವಗಳನ್ನು ಗುರುತಿಸುವುದು. 3. ಸಿದ್ಧಾಂತಗಳ ಪರಿಶೀಲನೆ. ಈ ಮೂಲಭೂತ ಸಂಶೋಧನೆಯು ಪ್ರಮುಖವಾಗಿ ಸಂಕೀರ್ಣ ಸ್ವರೂಪದಾಗಿರುತ್ತದೆ. ಈ ಮೂಲಭೂತ ಸಂಶೋಧನೆಯನ್ನು ಕೈಗೊಳ್ಳಲು ಸಂಶೋಧನಾ ಕಾರ್ಯವಿಧಾನ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಪರಿಣಿತಿ ತರಬೇತಿಯು ಅವಶ್ಯಕವಾಗಿ ಬೇಕು. ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಕೈಗೊಂಡಿರುವಂತಹ ಸಂಶೋಧನೆಗಳಾದ ಅಭಿಪ್ರೇರಣೆ, ಪುನರ್ಬಲನ, ವ್ಯಕ್ತಿತ್ವ, ವ್ಯಕ್ತಿ ವ್ಯತ್ಯಾಸಗಳು ಮೂಲಭೂತ ಸಂಶೋಧನೆಗೆ ಉದಾಹರಣೆಗಳಾಗಿವೆ. ಅನ್ವಯಿಕ ಸಂಶೋಧನೆ ನಿರ್ದಿಷ್ಟ ಕ್ಷೇತ್ರಕ್ಕೆ ಜ್ಞಾನದ ಒಂದು ಅಂಶವನ್ನು ಅನುಷ್ಠಾನಕ್ಕೆ ತರುವುದು ಅಥವಾ ಅನ್ವಯಿಸುವುದು ಅನ್ವಯಿಕ ಸಂಶೋಧನೆಯಾಗಿದೆ. ಅನ್ವಯಿಕ ಸಂಶೋಧನೆಯಲ್ಲಿ ಒಂದು ಸಿದ್ಧಾಂತವನ್ನು ನಿಜವಾದ ಸಮಸ್ಯೆಯೊಂದರ ಸನ್ನಿವೇಶದಲ್ಲಿಟ್ಟು ಓರೆ ಹಚ್ಚಿ ನೋಡುವುದಾಗಿದೆ. ಮೂಲಭೂತ ಸಂಶೋಧನೆಯನ್ನು ಆಧರಿಸಿ ಅಥವಾ ಹಿಂದೆ ಮಾಡಿದ ಸಂಶೋಧನೆಯನ್ನು ಅರಿತು ಮತ್ತೊಂದು ಸಂಶೋಧನಾ ಸಮಸ್ಯೆಗೆ ಅನ್ವಯಿಸಿ ಸಂಶೋಧನೆಯನ್ನು ಕೈಗೊಳ್ಳುವಂಥದ್ದು. ಆದ್ದರಿಂದಲೇ ಈ ಅನ್ವಯಿಕ ಸಂಶೋಧನೆಯನ್ನು ಕ್ಷೇತ್ರ ಸಂಶೋಧನೆ ಎಂತಲೂ ಕೂಡ ಕರೆಯುತ್ತಾರೆ. ಬಹಳಷ್ಟು ಶೈಕ್ಷಣಿಕ ಸಂಶೋಧನೆಗಳು ಅನ್ವಯಿಕ ಸಂಶೋಧನೆಗಳಾಗಿವೆ. ಕ್ರಿಯಾ ಸಂಶೋಧನೆ ಈ ಕ್ರಿಯಾ ಸಂಶೋಧನೆಯನ್ನು ಅತ್ಯಂತ ಸೀಮಿತ ವ್ಯಾಪ್ತಿಯ ಅನ್ವಯಿಕ ಸಂಶೋಧನೆ ಎಂದು ಕರೆಯುತ್ತಾರೆ. ಒಬ್ಬ ಶಿಕ್ಷಕ ತನ್ನ ತರಗತಿಯಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಸಂಬಂಧಿಸಿದಂತೆ ಇರುವಂತಹ ಸಮಸ್ಯೆಯೊಂದನ್ನು ಗುರುತಿಸಿ ಆ ಸಮಸ್ಯೆಗೆ ನಿವಾರಣಾ ಪರಿಹಾರಗಳನ್ನು ಕಂಡುಕೊಳ್ಳುವುದು ಅನ್ವಯಿಕ ಸಂಶೋಧನೆಯಾಗಿರುತ್ತದೆ. ಇಲ್ಲಿ ಸಮಸ್ಯೆಗಳು ತರಗತಿಯಲ್ಲಿ ಜರುಗುವ ವಿದ್ಯಮಾನಗಳಿಗೆ ಸಂಬಂಧಿಸಿದಂಥವುಗಳಾಗಿವೆ. ಮೂಲಭೂತ ತತ್ವಗಳನ್ನು ಆವಿಷ್ಕರಿಸದೆ ಹಾಲಿ ಇರುವ ಸಮಸ್ಯೆಗೆ ತಕ್ಷಣ ಪರಿಹಾರವನ್ನು ಹುಡುಕಿಕೊಡುವುದು ಕ್ರಿಯಾ ಸಂಶೋಧನೆಯಾಗಿದೆ. ಈ ಕ್ರಿಯಾ ಸಂಶೋಧನೆಯು ಕೂಡ ವೈಜ್ಞಾನಿಕ ಸಂಶೋಧನೆಯಾಗಿದ್ದು ತರಗತಿಯ ಶಿಕ್ಷಕರೇ ನಡೆಸುವಂತಹ ಸಂಶೋಧನಾ ವಿಧಾನವಾಗಿದೆ.